ಇದು ಇಲ್ಲಿ ಇಲ್ಲಿ ನಾ ಗ್ಯಾಂಗ್ಸ್ಟರ್ ಆಗಲ್ಲಮ್ಮ, ಯಾಕಂದ್ರೆ ಅದು ಗೋಸ್ಟ್ ಅದು, ಇದು ಗ್ಯಾಂಗ್ಸ್ಟರ್ ಅನ್ನೋದಕ್ಕಿಂತ ಅದು ಬಹಳ, ಅದು ನಿಮ್ಗೆ ನೋಡಿರೋದು ಟೀಸರ್ ಅದು, ಅದು ಬಂದ್ಬಿಟ್ಟು ಅದು ಅದು ಬೇರೆ, ಅದರಲ್ಲಿ ಗ್ಯಾಂಗ್ಸ್ಟರ್, ಇದರಲ್ಲಿ ಒಂದು ಹ್ಯೂಮನ್ ಅಷ್ಟೇ, ಒಬ್ಬ ಮನುಷ್ಯ ಅಷ್ಟೇ. ಹೇಳಿದ್ದು ದೊಡ್ಡ ಮನೆ ವಿಚಾರ ಗೋಧಿಸಿ ಓನರ್ ಹೇಳಿ ನಾವು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ನಾವು ಕುಟುಂಬ ಮಾತುಕತೆ ಚರ್ಚೆ ಮಾಡಿ ನಿಮ್ಗೊಂದು ಲೆಟ್ರ್ ಕೊಡಿ ಅಂತ ಕುಮಾರ್ ಗೆಳೆಯ ಏನೇನು ಆಗಿದೆ ಲೆಕ್ಕಾಚಾರ ಪತ್ರ ನಿಮ್ಮೊಂದು ಕಾಪಿ, ನಿಮ್ಗೊಂದು ಕಾಪಿ ಕೊಟ್ಟು ಡಿಸೈಡ್ ಮಾಡಿ. ಇದ್ರಲ್ಲಿ ಏನಾಗುತ್ತೆ, ತಪ್ಪು ಏನಾಗುತ್ತೆ ಅಂದ್ರೆ ಲೆಕ್ಕಾಚಾರದ್ದೆಲ್ಲ ನಮ್ಮ ಹತ್ರ ಮಾತ್ರ ಬಂದ್ರೆ ಚೆನ್ನಾಗಿರಲ್ಲ, ಒಂದು ಏನ್ ಮ್ಯಾಟರ್ ಆಗಿದೆ ಅದು ಮ್ಯಾಟರ್ ಆಗುತ್ತೆ ಹೊರತು ಇಲ್ಲಿ ಏನು, ಯಾಕಂದ್ರೆ ಅದು ಬಂದ್ಬಿಟ್ಟು ತುಂಬಾನೇ ಒಂದು ಆಕ್ಟರ್ಗೆ ನಾವ್ ಮಾತು ಮಾಡಕ್ಕಾಗಲ್ಲ. ಯಾಕಂದ್ರೆ ಸುದೀಪ್ ಅವ್ರಿಗೆ ನಿಮ್ಗೂ ಗೌರವ ಇದೆ, ಕುಮಾರ್ ಅವ್ರು ಎಷ್ಟು ಫಿಲ್ಮ್ ಮಾಡಿಲ್ಲ ಸುದೀಪ್ ಅವ್ರ ಜೊತೆಲಿ, ಇಲ್ಲ ನೀವೇ ಮಾಡಿಲ್ಲ ಇಲ್ಲಾಂದ್ರೆ ಬೇರೆ ಎಷ್ಟೊಂದು ಪ್ರೊಡ್ಯೂಸರ್ ರೆಹಮಾನ್ ಅವ್ರು ಮಾಡಿದ್ದಾರೆ, ಅದಕ್ಕೋಸ್ಕರ ರಮೇಶ್ ಯಾದವ್ ಮಾಡಿದ್ರು, ಎಷ್ಟೋ ಜನ ಮಾಡಿದ್ದಾರೆ, ಅದಕ್ಕೆ ನಾವು ಹಂಗ ಮಾತಾಡಬಾರ್ದು, ತಪ್ಪಾಗುತ್ತೆ ಅದು. ಯಾಕಂದ್ರೆ ಒಂದು ಒಂದು ಆರ್ಟಿಸ್ಟ್ ಗೌರವ ಕೊಡ್ಬೇಕು, ಅಫ್ಕೋರ್ಸ್ ಸೇಮ್ ಟೈಮ್ ಅದಕ್ಕಂದ್ರೆ ಪ್ರೊಡ್ಯೂಸರ್ ಗೌರವ ಕೊಡಬಾರ್ದು ಅನ್ನೋ ಲೆಕ್ಕ ಅಲ್ಲ, 100% ಅವ್ರಿಗೂ ಗೌರವ ಕೊಡ್ಬೇಕು. ಸೊ ಇದು ಬಂದು ಲೆಕ್ಕಾಚಾರ ಅನ್ನೋದಕ್ಕಿಂತ ಇದು ಅದನ್ನ ಬಿಟ್ಟು ಬೇರೆ ಏನ್ ರವಿ ಸರ್ ಹೇಳಿದಾರೋ ಅದನ್ನ ನಾವು ಮಾತಾಡಿ ನಾವು ಬಗೆಹರಿಸಬೇಕಾದ್ದು ಧರ್ಮ ಅಷ್ಟೇ ಹೊರತು ಇನ್ನೇನಿಲ್ಲ. ಅದರ್ವೈಸ್ ನಾವು ಏನು ಯಾರ ಬಗ್ಗೆ ಹೇಳ್ಬೇಕಲ್ಲ, ಸುದೀಪ್ ಅವ್ರ ಬಗ್ಗೆ ಫಸ್ಟ್ ಬಾರ್ ಹೇಳಬೇಕು, ಬಿಕಾಸ್ ಇವಾಗ ರೀಸೆಂಟ್ ಡೇಸ್ನಂತೂ ನಾವು ಭಾಳ ಕ್ಲೋಸ್ ಇದ್ವಿ, KCC ಆಡ್ತಾ ಇದೀವಿ ಜೊತೆಗೆ, ಅವ್ರ ಫಿಲ್ಮ್ ಫಂಕ್ಷನ್ಸ್ಗೆ ಹೋಗ್ತೀವಿ, ನಮ್ಮ ಫಿಲ್ಮ್ ಫಂಕ್ಷನ್ಸ್ ಬರ್ತಾರೆ, ಆ ಪ್ರೀತಿ ವಿಶ್ವಾಸ ಯಾವಾಗಲೂ ಇರುತ್ತೆ 100%. ಯೂಶಲ್ ಆಗಿ ಯಾರು ನಮ್ ಇದ್ರದ್ದೇ ಆಗ್ಲಿ ಅವ್ರ ಇದ್ರದ್ದೇ ಆಗ್ಲಿ ಯಾರು ಮಾತಾಡಲ್ಲ, ನಮ್ದು ಏನೇ ಇದ್ರು ಒಂದು ಓಪನ್ ಲವ್ ಅಂಡ್ ಅಫೆಕ್ಷನ್ ಏನೇ ಇದ್ರು ನಮ್ ಬೇರೆ ಇದನ್ನ ಮಾತಾಡ್ತೀವಿ ಹೊರತು ಇದ್ರ ಬಗ್ಗೆ ನಾವು ಯೂಶಲ್ ಆಗಿ ಮಾತಾಡಲ್ಲ. ಏನ್ ಮಾತಾಡಿದ ಬಗ್ಗೆ ಬಂದು ಕುಮಾರ್ ಬಗ್ಗೆ ಹೇಳ್ತಾರಲ್ಲ, ಅವಾಗ ಇವ್ರದ್ದು ಏನ್ ಪ್ರಾಬ್ಲಮ್ ಇವ್ರು ಬಂದು ಹೇಳ್ತಾರೆ ಹೊರತು, ಬಟ್ ಯೂಶಲ್ ಆಗಿ ಯಾವ ಆಕ್ಟರ್ಗಳು ನಾವು ಮಾತಾಡಲ್ಲ, ಯಾರೇ ಆಗ್ಲಿ ಆರ್ಟಿಸ್ಟ್ ಆಗ್ತದೆ. ಶಿವಣ್ಣ, ಮೊನ್ನೆ ಇಂತೂ ನಿನ್ನೆಗಿಂತ ಇವತ್ತು ವಾತಾವರಣ ತುಂಬಾ ತಿಳಿ ಆಗ್ತಾ ಇದೆ. ಏನು ಏನ್ ತಿಳಿ ಅಂದ್ರೆ ಅದ್ರದ್ದು ಪಾಯಿಂಟ್ ಎಲ್ಲವೂ ನಿಧಾನ ಕಡಿಮೆ ಆಗಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಕ್ರಿಯೇಟ್ ಆಗ್ತದೆ. ಆಗ್ಬೇಕು, ಅದೇ ತಿಳಿಯಾಗದೆ ಒಳ್ಳೇದಲ್ವಾ, ಯಾಕಂದ್ರೆ ಇದು ನಾನು ಹೇಳೋದು ಮಾತಲ್ಲ, ಅದು ಅಪ್ಪಾಜಿ ಯಾವಾಗಿಂದ ಹೇಳ್ತಾ ಇರ್ತಾರೆ, ಒಂದು ಇಂಡಸ್ಟ್ರಿ ಅಂದ್ರೆ ಒಂದು ಕುಟುಂಬ ಅನ್ನೋ ತರ ಒಂದು ಹೇಳ್ತಾರೆ. ಯಾವ ನಾವ್ ಹೇಳಿದ್ದಲ್ಲ ಅಪ್ಪಾಜಿ, ನಾವು ಅವ್ರ ದಾರಿಲಿ ನಡೀತಾ ಇದೀವಿ ಅಂದ್ರೆ ದೊಡ್ಡವ್ರು ಹೇಳಿದ ದಾರಿಲಿ ನಾವು ನಡೀತಿದ್ದೀವಿ, ಯಾಕಂದ್ರೆ ಒಳ್ಳೆ ದಾರಿ ಅದು, ಯಾಕಂದ್ರೆ ಆ ದಾರಿ ಯಾವತ್ತೂ ತಪ್ಪಕ್ಕಾಗಲ್ಲ, ಅದು ಒಂದೇ ದಾರಿ, ಅದು ಸ್ಟ್ರೈಟ್ ದಾರಿ, ಅದು ನಿಯತ್ತಿನ ದಾರಿ, ಅದು ಯಾವತ್ತೂ ಆ ದಾರಿಲೇ ನಾವ್ ಎಲ್ರು ನಡೆಯೋದು.